ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹೇಳಕ ಏನು ಕಲ್ಕಿ, ಓಡ್ ಬಂದ್ ಬಿದ್ದಿಯಂತೆ ಅಮ್ಮ ಹೇಳಿದ್ರು, ಏನಾಯ್ತು? ಏನಿಲ್ಲಕ್ಕ, ತುಂಬಾ ಸ್ಟ್ರೈನ್ ಆಗಿತ್ತು, ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಬರ್ತಿದ್ದೆ. ಒಸ್ಲು ತಡೆದು ಕೆಳಗಡೆ ಬಿದ್ದ್ಬಿಟ್ಟೆ. ನಾನು ಬಿದ್ದಿದ್ ನೋಡಿ ಅಮ್ಮ ತುಂಬಾ ಗಾಬರಿ ಪಟ್ಕೊಂಡಿದ್ದಾಳೆ. ಯಾಕಿಷ್ಟೊಂದು ಬೆವರ್ತಿದ್ಯಾ? ಏನಿಲ್ಲ ಅಕ್ಕ, ಓಡ್ಕೊಂಬಂದಲ್ಲ ಅದಕ್ಕೆ. ಸರಿ, ರೆಸ್ಟ್ ಮಾಡು. ಸರಿ ಅಕ್ಕ. ಅಮ್ಮ, ನೀನ್ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ. ಕಲ್ಕಿ ಕೆಲ್ಸ ಮುಗಿಸಿ ಬೇಗ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಓಡ್ ಬಂದಿದ್ದಾನೆ. ಆತ್ರಾತ್ರವಾಗಿ ಬರುವಾಗ ಹೊಸ್ಲಿಗೆ ಕಾಲ್ ತಾಕಿ ಎಡು ಬಿದ್ದಿದ್ದಾನೆ ಅಷ್ಟೇ. ಅಷ್ಟೇ ತಾನೆ, ಬೇರೆ ಏನಿಲ್ಲ ತಾನೆ? ಏನೂ ಇಲ್ಲ ಅಮ್ಮ, ನೀನ್ ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ನನಗೆ ಕಾಫಿ ಮಾಡ್ಕೊಂಡ್ ಬಾ, ಹೋಗು. ಸರಿ. ಅಯ್ಯೋ, ಪೊಲೀಸ್ ಅವ್ರು ಏನಾದ್ರೂ ನಮ್ಮ ಮನೆ ಕಂಡಿಡ್ದು ಇಲ್ಲಿಗೂ ಬಂದ್ಬಿಟ್ರೆ? ನಾನ್ ಪೊಲೀಸ್ ಆಗ್ಬೇಕನ್ನೋ ಗುರಿ, ನಮ್ಮ ಅಕ್ಕನ ಕನಸು ಎಲ್ಲ ಸರ್ವನಾಶ ಆಗ್ಬಿಡುತ್ತಲ್ಲ. ದೇವ್ರೆ, ನನ್ಗೆ ಈ ಡ್ರಗ್ಸ್ ಬಲೆಯಿಂದ ಯಾವಾಗಪ್ಪ ಮುಕ್ತಿ ಕೊಡ್ತೀಯಾ? ಅಷ್ಟೊತ್ತಲ್ಲಿ ಮಲಗಿರ್ತಾನ ಅಥವಾ ಕೆಲ್ಸದ ಬಿಸಿಲಿ ಮುಳುಗೋಗಿರ್ತಾನ? ಅವನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತದೆ. ಕಾಲ್ ಮಾಡ್ಲ ಬೇಡ ಪಾಪ, ಕೆಲ್ಸ ಮಾಡ್ತಿದ್ರೆ ನಾನು ಡೈವರ್ಟ್ ಮಾಡ್ದಾಗತ್ತೆ. ನಾನೇ ಕಾಲ್ ಮಾಡ್ಬೇಕು ಅನ್ಕೊಂಡೆ, ಅಷ್ಟ್ರಲ್ಲಿ ಅವನೇ ಕಾಲ್ ಮಾಡ್ಬಿಟ್ಟ. ಹಲೋ ಚಿರು. ಹಲೋ ರಾಧಿಕಾ. ಚಿರು, ನನಗದೇನ್ ಮೋಡಿ ಮಾಡಿದ್ಯಾ ನೀನು? ಯಾಕ್ ರಾಧಿಕಾ, ಏನಾಯ್ತು? ಯಾವಾಗ ನೋಡಿದ್ರು ನಿಂದೇ ನೆನ್ಪು, ನಿನ್ ಜೊತೆನೆ ಇರ್ಬೇಕು ಅನ್ಸುತ್ತೆ. ಏನೋ ಹೊಸದಾಗಿ ನನ್ನಲ್ಲೇ ಬದಲಾವಣೆ ಆಗ್ತಿದೆ. ನನ್ ಜೀವನ ಇಷ್ಟೊಂದ್ ಸುಂದರವಾಗಿ, ಎಷ್ಟೊಂದು ಅದ್ಭುತವಾಗಿದ್ಯಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಏನ್ ಮಾಯಾ ಮಂತ್ರ ಮಾಡಿದ್ಯಾ ನೀನು? ಚಿರು, ನಾನೀಗ ಹಳೆ ರಾಧಿಕಾ ಅಲ್ಲ, ನಿನ್ ಪ್ರೀತಿ ಕ್ಷರಣಾಗಿರೋ ಹೊಸ ರಾಧಿಕಾ. ರಾಧಿಕಾ, ಈಗಷ್ಟೇ ನೀನು ನನಗೋಸ್ಕರ ಬದುಕೋಕ್ ಶುರು ಮಾಡಿದ್ಯಾ, ನನಗೆ ತುಂಬಾನೇ ಖುಷಿ ಆಗ್ತಿದೆ. ಬದುಕು ಅಂದ್ರೆ ನಾವು ಇಷ್ಟಪಟ್ಟವ್ರ ಜೊತೆ ಜೀವಿಸೋದು. ರಾಧಿಕಾ, ಪ್ರೀತಿ ಹುಟ್ಟಿದ್ರೆ ಆ ದೇವ್ರೇ ಕವಿತೆ ಬರೆಯಕ್ ಶುರು ಮಾಡ್ತಾನಂತೆ. ಪ್ರೀತಿ ಯಾರನ್ನು ಬಿಟ್ಟಿದ್ದಿಲ್ಲ, ಪ್ರೀತಿನ ಬಿಟ್ಟವರು ಮನುಷ್ಯರೇ ಅಲ್ಲ. ಆದ್ರೂ ನಮ್ ಪ್ರೀತಿ ನಿಷ್ಕಲ್ಮಶವಾದದ್ದು. ಚಿರು, ನನಗೆ ನಿನ್ನನ್ನ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಹಾಗನ್ನಿಸ್ದಾಗ ನಾನು ನಿನ್ನ ನೋಡೋಕಾಗ್ಲಿಲ್ಲ ಅಂದ್ರೆ
ಪ್ರಾಣ ಹೋಗುವಷ್ಟು ನೋವಾಗುತ್ತೆ. ಪ್ರೀತಿಲಿ ಇಂಥ ಶಕ್ತಿ ಇದೆ ಅಂತ ನನಗೀಗ್ಲೇ ಗೊತ್ತಾಗಿದ್ದು. ಇಷ್ಟು ವರ್ಷ ನೀನು ಬದುಕಿದ್ರೆ ನನ್ನ ಜೊತೆನೆ ಬದುಕಬೇಕು ಅಂತ ನನ್ನ ಪ್ರೀತಿ ಮಾಡ್ತಿದ್ದೆ. ಅದು ಒನ್ ಸೈಡ್ ಲವ್. ನಾನು ಯಾವತ್ತು ನಿನ್ನ ಪ್ರೀತಿಗೆ ಒಪ್ಕೋತೀನೋ ಅಂತ ನೀನ್ ಕಾಯ್ತಾ ಇದ್ದೆ. ಇಷ್ಟೆಲ್ಲ ನಿನ್ನ ಮನಸ್ಸಲ್ಲಿ ತುಡಿತ ಮಿಡಿತಗಳಿದ್ರೂ ನನಗೆ ಗೊತ್ತಾಗದೇ ಇರೋ ಹಾಗೆ ನಾರ್ಮಲ್ ಆಗಿರ್ತಾ ಇದ್ದೆ. ಅದೆಲ್ಲ ನಿನ್ನಿಂದ ಹೇಗ್ ಸಾಧ್ಯ ಆಯ್ತು? ಸಮುದ್ರದಷ್ಟು ಪ್ರೀತಿನ ಮನಸ್ಸಲ್ಲಿಟ್ಕೊಂಡು ನನ್ನ ಹತ್ರ ಹೇಳ್ಕೊಂಡ್ರೆ ನಾನು ಏನ್ ಅನ್ಕೋತೀನೋ ಅಂತ ಹೇಳ್ಕೊಳ್ಳೋಕೂ ಆಗದೆ ಬಿಡೋಕೂ ಆಗದೆ ಮನ್ಸಲ್ಲೇ ಒದ್ದಾಡ್ತಿದ್ಯಲ್ಲೋ. ನಿನ್ ನಿಜವಾಗ್ಲೂ ಗ್ರೇಟ್. ಆದ್ರೆ ನಿಜ ಹೇಳ್ತೀನಿ, ನನ್ನಿಂದ ಅದು ಸಾಧ್ಯ ಇಲ್ಲ. ಈಗ ನನಗೆ ಒಂದ್ ನಿಮಿಷನೂ ನಿನ್ನ ಬಿಟ್ಟಿರೋದಕ್ಕಾಗ್ತಾ ಇಲ್ಲ. ನನ್ನಿಂದ ನಿನ್ ಮನ್ಸಿಗೆ ಎಷ್ಟು ಕಷ್ಟ ಆಗಿದೆ ಅಂತ ನನಗೀಗ ಅರ್ಥ ಆಗ್ತಿದೆ ಚಿರು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ರಾಧಿಕಾ, ನೀನ್ ಯಾಕೆ ಈ ಕ್ಷಮೆ ಎಲ್ಲ ಕೇಳ್ತಿದ್ಯಾ? ಇವತ್ತಲ್ಲ ನಾಳೆ ನೀ ನನ್ನ ಪ್ರೀತಿನ ಅರ್ಥ ಮಾಡ್ಕೋತೀಯ ಅಂತ ನನ್ ಕಾನ್ಫಿಡೆನ್ಸ್ ಇತ್ತು. ಆಕ್ಚುಲಿ ನನಗೀಗ ನಿನ್ನ ನೋಡ್ಬೇಕು ಅನ್ನಿಸ್ತಿದೆ ಚಿರು. ಫ್ರೀ ಇದ್ರೆ ವಿಡಿಯೋ ಕಾಲ್ ಮಾಡ್ತೀಯಾ? ವಿಡಿಯೋ ಕಾಲ್ ಅಲ್ಲ ಯಾಕೆ ರಾಧಿಕಾ, ನೀನ್ ಈಗ್ಲೇ ಮನೆ ಹೊರಗಡೆ ಬಾ. ಏನು, ಆಕಾಶದಲ್ಲಿರೋ ನಕ್ಷತ್ರಗಳಲ್ಲಿ ನಿನ್ ಚಿರು ಕಾಣ್ತಾನೆ ನೋಡು ಅಂತ ಕತೆ ಹೇಳ್ತಿದ್ಯಾ? ಅದೆಲ್ಲ ಏನು ಬೇಡ. ಇಲ್ಲ ರಾಧಿಕಾ, ನಾನ್ ನಿಜಾನ ಹೇಳ್ತಾ ಇದ್ದೀನಿ. ಈಗ ನೀನು ಮನೆ ಹಿಂದೆಗಡೆ ಬಾ. ಅಯ್ಯೋ ದೇವ್ರೆ, ಇದೊಳ್ಳೆ ಕಥೆ ಆಯ್ತಲ್ಲ ಚಿರು. ಇಷ್ಟೊತ್ತಲ್ಲಿ ಎಲ್ರು ಮಲಗಿರ್ತಾರೆ, ನನಗಾಗಲ್ಲ. ಎಲ್ರು ಮಲಗಿದ್ರೆ ಇನ್ನೂ ಒಳ್ಳೇದಾಯ್ತು. ನೀನ್ ಬಾ. ಬರ್ತೀನಿರು. ಸರಿ ಬಾ. ಚಿರು, ನಾನ್ ನಿನ್ನ ನೋಡ್ಬೇಕು ಅಂದಿದ್ದಕ್ಕೂ ನೀನು ನಮ್ಮನೆ ಹಿಂದೆ ಬಂದಿದ್ದಕ್ಕೂ ಏನ್ ಸಂಬಂಧ? ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ ಚಿರು, ಹಲೋ. ಹಾಯ್ ಚಿರು.